ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಶನಿವಾರ 42ನೇ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿಕೊಂಡ್ರು. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಯಜಮಾನ ತಮ್ಮ ಚಿತ್ರಗಳ ಬಗ್ಗೆ ಹಾಗೂ ಯೋಧರ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದರು. ತಮ್ಮ ಎಂದಿನ ಶೈಲಿಯಲ್ಲೇ ನಯ ವಿನಯದಿಂದ ಮಾತು ಆರಂಭಿಸಿದ ದರ್ಶನ್ ಈ ಬಾರಿ ವಿಭಿನ್ನವಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿರುವುದಾಗಿ ತಿಳಿಸಿದರು. ಅಲ್ಲದೆ ಅಭಿಮಾನಿಗಳ ಪ್ರೀತಿಯನ್ನ ನೆನೆದ ಐರಾವತ ಅವರು ನೀಡಿದ ದವಸ ಧಾನ್ಯಗಳನ್ನ ಅನುದಾನ ಸಿಗದ ಪ್ರದೇಶಗಳಿಗೆ ತಲುಪಿಸುವುದಾಗಿ ತಿಳಿಸಿದರು. ಅಲ್ಲದೆ ಹುತಾತ್ಮ ಯೋಧರನ್ನ ನೆನೆದ ಚಾಲೆಂಜಿಂಗ್ ಸ್ಟಾರ್ ಇನ್ಮುಂದೆ ವ್ಯಾಲೆಂಟೈನ್ಸ್ ಡೇ ಬದಲು ಆ ದಿನವನ್ನ ಡಾರ್ಕ್ ಡೇ ಅಂತ ಆಚರಿಸಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು. ಅಲ್ಲದೆ ಇಂತಹ ಯೋಧರನ್ನ ಹೆತ್ತ ತಾಯಂದರಿಗೆ ಹ್ಯಾಟ್ಸ್ ಆಫ್ ಹೇಳಿದರು. ಹಲವು ಹೊಸ ನಟರಿಗೆ ಪ್ರೋತ್ಸಾಹ ನೀಡೋದ್ರಲ್ಲಿ ಸದಾ ಮುಂದಿರೋ ಚಾಲೆಂಜಿಂಗ್ ಸ್ಟಾರ್ ಈ ಕುರಿತಾಗಿ ಕೂಡ ಮನಬಿಚ್ಚಿ ಮಾತನಾಡಿದರು. ಚಿತ್ರರಂಗ ಎಂಬುದು ಯಾರಪ್ಪನ ಸ್ವತ್ತಲ್ಲ, ಎಲ್ಲರೂ ಬರಬೇಕು, ಎಲ್ಲರೂ ಆಳಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಯಾರಾದರೂ ಹೊಸಬರು ನನ್ನಿಂದ ಸಹಾಯ ಕೇಳಿದರೆ ಖಂಡಿತವಾಗಿ ಮಾಡಿಕೊಡುವೆ ಎಂದು ಖಡಕ್ ಆಗಿ ಹೇಳಿದರು. ಹಾಗೆ ಪ್ರತಿದಿನ ಅಭಿಮಾನಿಗಳಿಗಾಗಿ ಅರ್ಧ ಗಂಟೆ ಮೀಸಲಿಟ್ಟಿರುವುದಾಗಿಯೂ ತಿಳಿಸಿದರು. ಕೆಲಸಕ್ಕೂ ಹೋಗುವ ಮುನ್ನ ಅವರ ಪ್ರೀತಿಯನ್ನು ಪಡೆದೇ ಮನೆಯಿಂದ ಹೊರಡುವುದೆಂದು ಅಭಿಮಾನಿಗಳ ದಾಸ ತಿಳಿಸಿದರು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಬ್ಬ ಕಾಜಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಿ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.